ನಮಸ್ತೆ. 2023 ಫೆಬ್ರವರಿ ತಿಂಗಳಿನ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಹೊಸದಾಗಿ ನೋಡೋರಿಗೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಮತ್ತು ಪಲಾವ್ ಎಲೆ ಪರಿಹಾರದ ಬಗ್ಗೆ ಚಿಕ್ಕದಾಗಿ ಮಾಹಿತಿಯನ್ನು ತಿಳಿಸ್ಬಿಡ್ತೀನಿ. ಸಾಲದ ಬಗ್ಗೆ ಅಂದರೆ ಸಾಲದ ಸಮಸ್ಯೆ ಇರೋರು, ಸಾಲ ಬೇಗನೆ ತೀರಬೇಕು ಅನ್ನೋರು ಈ ಪಲಾವ್ ಎಲೆ ಪರಿಹಾರವನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ವಿಶೇಷ ಫಲ ಇದೆ. ಈ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯದಲ್ಲಿ ಪಲಾವ್ ಎಲೆ ಮೇಲೆ ಸಾಲ ಅತಿ ಬೇಗನೆ ತೀರಬೇಕು ಅಂತ ಬರೆದು ಅದ್ರ ಜೊತೆ 100 ರೂಪಾಯಿ ನೋಟನ್ನು ಇಟ್ಟು ಒಂದು ಕವರ್ನಲ್ಲಿ ಅಥವಾ ಒಂದು ಪರ್ಸ್ನಲ್ಲಿ ಎತ್ತಿಟ್ಟರೆ ಆ ಸಾಲ ಬೇಗನೆ ತೀರುತ್ತೆ. ಅದ್ರ ಜೊತೆಗೆ ಸಾಲ ಯಾವುದಾದ್ರೂ ಇದ್ದರೆ ಆ ಸಾಲ ಬಡ್ಡಿ ಮತ್ತು ಅಸಲನ್ನು ಈ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಒಂದು 500 ರೂಪಾಯಿ 1000 ರೂಪಾಯಿನಾದರೂ ಆ ಸಾಲದ ದುಡ್ಡನ್ನು ವಾಪಸ್ ಕೊಟ್ಬಿಡಿ. ಆ ಸಾಲ ಗ್ಯಾರಂಟಿ ಅತಿ ಬೇಗನೆ ತೀರೋಗುತ್ತೆ. ಈ ಪಲಾವ್ ಎಲೆ ಪರಿಹಾರವನ್ನು ಬೇರೆ ಬೇಡಿಕೆಗಳನ್ನು ಬರೆದು ಮಾಡ್ಬೋದಾ ಅಂತ ಕೇಳೋದಾದರೆ ಮಾಡ್ಬೋದು, ಆದರೆ ಅದಕ್ಕೆ ಮೈತ್ರೇಯಿ ಮುಹೂರ್ತನೇ ಆಗಬೇಕು ಅಂತ ಇಲ್ಲ. ಬೆಳಗ್ಗೆ ಪ್ರತಿದಿನ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನಿಮ್ಗೆ ಯಾವಾಗ ಆದರೆ ಆಗ ಈ ಪರಿಹಾರವನ್ನು ಮಾಡ್ಬೋದು. ಸಾಲ ಮತ್ತು ಹಣದ ಸಮಸ್ಯೆ, ಅತಿ ಮುಖ್ಯವಾಗಿ ಸಾಲದ ಸಮಸ್ಯೆಗೆ ಈ ಮೈತ್ರೇಯಿ ಮುಹೂರ್ತ ತುಂಬ ಒಳ್ಳೆಯದು. ಫೆಬ್ರವರಿ ತಿಂಗಳಿನ ಮೈತ್ರೇಯಿ ಮುಹೂರ್ತದ ದಿನಾಂಕ ಮತ್ತು ಸಮಯ ನೋಡೋದಾದರೆ ಫೆಬ್ರವರಿ 14 ಮಂಗಳವಾರ ಮಧ್ಯಾಹ್ನ 1 ಗಂಟೆಯಿಂದ 2:03 ಎರಡನೇದಾಗಿ ಫೆಬ್ರವರಿ 24 ಶುಕ್ರವಾರ ಬೆಳಗ್ಗೆ 9:15 11:02. ಈ ತಿಂಗಳಲ್ಲಿ 2 ಮೈತ್ರೇಯಿ ಮುಹೂರ್ತಗಳು ಬಂದಿದೆ. ಇವೆರಡರಲ್ಲಿ ತುಂಬ ವಿಶೇಷವಾದದ್ದು ಮೊದಲನೆಯದು. ಫೆಬ್ರವರಿ 14 ಮಂಗಳವಾರದಂದು ಮೈತ್ರೇಯಿ ಮುಹೂರ್ತ ಬಂದಿದೆ, ತುಂಬ ವಿಶೇಷವಾದದ್ದು. ತಪ್ಪದೆ ಈ ಪಲಾವ್ ಎಲೆ ಪರಿಹಾರವನ್ನು ಮಾಡಿ ಸಾಲ ಅತಿ ಬೇಗನೆ ತೀರುತ್ತೆ. ಮಧ್ಯಾಹ್ನ 1:00 to 2:03 ಇದೆ. ಇವೆರಡರ ಮಧ್ಯದ ಸಮಯದಲ್ಲಿ ನೀವು ಈ ಪರಿಹಾರವನ್ನು ಮಾಡಬಹುದು. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.